ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರ್ಸಿ. ಆರೋಗ್ಯ ಅನ್ನೋದು ಬಹಳ ಮುಖ್ಯ. ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡಬೇಕು. ಸೊ ಆರೋಗ್ಯದ ಅತ್ಯಂತ ಸರಳವಾದ ಸೂತ್ರವನ್ನು ನಾನು ಹೇಳಲಿಕ್ಕೆ ನಿಮ್ಮ ಪ್ರಯತ್ನ ಮಾಡ್ತೇನೆ. ತಾವೆಲ್ಲರೂ ಅದನ್ನು ಅನುಸರಿಸಿ ಆರೋಗ್ಯವನ್ನು ಪಡ್ಕೊಳ್ಳಿ. ನಾನು ಕೂಡ ಇದನ್ನು ಅನುಸರಿಸ್ತಾ ಇದ್ದೇನೆ, ಬಹಳ ಅನುಕೂಲ ಆಗಿದೆ. ತಮಗೂ ಕೂಡ ತಮ್ಮಂದಿಗೂ ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಸಂತೋಷ ಆಗ್ತಾ ಇದೆ. ಹಾಗಾದರೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ ಮಾಡ್ತಾ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ತಾವು 9448729434 ಒಂದು ಮಿಸ್ ಕಾಲ್ ಕೊಟ್ಟರೆ ಸಾಕು. ಒಂದು ಅಥವಾ ಎರಡು ದಿವಸದಲ್ಲಿ ತಾವು ವೈದ್ಯರೊಂದಿಗೆ ಮಾತಾಡ್ಬೋದು, ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಔಷಧಿಗಳನ್ನು ತರಿಸ್ಕೊಳ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಆರೋಗ್ಯ ಸೂತ್ರ, ಆರೋಗ್ಯ ಸೂತ್ರ ಹೆಸರು 4321+1 4321+1. ಇದೇನಿದು ಆರೋಗ್ಯ ಸೂತ್ರ? 4 ಅಂದರೆ ದಿನಕ್ಕೆ 4 ಲೀಟರ್ ನೀರು ಕುಡಿಯುವಂಥದ್ದು. ನೆನ್ಪಿಟ್ಕೊಳ್ಳಿ, 4321+1. 4 ಅಂದರೆ ಏನು? ದಿನಕ್ಕೆ 3-4 ಲೀಟರ್ ನೀರು ಕುಡಿಯೋದು. ನೀರು ಜಾಸ್ತಿ ಕುಡಿಯೋದ್ರಿಂದ ದೇಹ ಶುದ್ಧಿ ಆಗುತ್ತೆ, ಮೂತ್ರ ಸರಾಗವಾಗಿ ವಿಸರ್ಜನೆ ಆಗುತ್ತೆ, ಕಲ್ಲು ಬೆಳೆಯೋದಿಲ್ಲ ಕಿಡ್ನಿಯಲ್ಲಿ, ಹಾಗೆಯೇ ಎಸಿಡಿಟಿ ಕಡಿಮೆ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಮೂಲವ್ಯಾಧಿ ಕಡಿಮೆ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ, ಮುಖದ ಕಾಂತಿ ಜಾಸ್ತಿ ಆಗುತ್ತೆ. ಅನೇಕ ಪ್ರಯೋಜನಗಳು. ಸೊ ಹಾಗಾಗಿ ನಮ್ಮ ದೇಹದಲ್ಲಿ 70% ನೀರೇ ತುಂಬಿದೆ, ನೀರನ್ನು ಜಾಸ್ತಿ ಕುಡಿಬೇಕು ಆಗ್ಬೋದಲ್ಲ. ಆದಮೇಲೆ 3 ಅಂದರೆ ಏನು? 3 ಸಲ ಮಾತ್ರ ಆಹಾರ ಸೇವನೆ ಮಾಡುವಂಥದ್ದು. ನಾವು ಅನೇಕ ಬಾರಿ ಆಹಾರ ತಿಂತಾ ಇರ್ತೇವೆ. ಬೆಳಗ್ಗೆ ಎದ್ದು ಕೂಡಲೇ ಬೆಳೆ ಟೀ, ಕಾಫಿ, ಬಿಸ್ಕೆಟು, ಆಮೇಲೆ ತಿಂಡಿ, 11 ಗಂಟೆಗೆ ಮತ್ತೆ ಟೀ, ಮತ್ತು 1 ಗಂಟೆಗೆ ಊಟ, 3-4 ಗಂಟೆಗೆ ಮತ್ತೊಂದೇನಾದ್ರು ತಿಂಡಿ, ಬಿಸ್ಕೆಟ್ಸು, ಸಂಜೆ 5-6 ಗಂಟೆಗೆ ಮಸಾಲ ಪುರಿ ಆ ಥರದ್ದು, ರಾತ್ರಿ ಮತ್ತೆ ಊಟ, ಮಲಗುವಾಗ ಮತ್ತೆ ನಮ್ಮಂಥವರು ಲೇಖನ ಬರೆದಿದ್ದು ಕಾಣಿಸುತ್ತೆ, ಹಣ್ಣುಗಳನ್ನು ತಿನ್ನಬೇಕು, ಹಾಲನ್ನು ಕುಡಿಬೇಕು ಅಂತ. ಮಲಗುವಾಗ ಮತ್ತೆ ಅದನ್ನು ನೋಡಿ ಫುಲ್ ಹಾಲನ್ನು ಕುಡಿದು ಹಣ್ಣು ತಿಂದು ಇಲ್ಲಿವರೆಗೆ ತುಂಬಿಸಿ ಮಲಗಿಬಿಡ್ತಾರೆ. ಆವಾಗ ಅಜೀರ್ಣ ಆಗುತ್ತಲ್ಲ, ಒಂದು ಮಿಕ್ಸಿ ತಟ್ಟೆಯಲ್ಲಿ ಫುಲ್ ಹಾಕಿ ಆನ್ ಮಾಡಿ ಏನಾಗುತ್ತೆ? ಜಾಮ್ ಆಗಿಬಿಡುತ್ತೆ. ಅದೇ ಥರ ನಮ್ಮ ಹೊಟ್ಟೆ ಪರಿಸ್ಥಿತಿನೂ ಆಗುತ್ತೆ. ಹಾಗಾಗಿ ಆದಮೇಲೆ ನೆನಪಿಟ್ಕೊಳ್ಳಿ, ನಮ್ಮ ಅರ್ಧ ಹೊಟ್ಟೆ ಘನ ಆಹಾರ ಇರಬೇಕು, ಕಾಲ್ಭಾಗ ದ್ರವ ಆಹಾರ ಇರಬೇಕು, ಇನ್ನು ಕಾಲ್ಭಾಗ ಖಾಲಿ ಇರಬೇಕು. ಸೊ ಅದರ ಸರಿಯಾಗಿ ಜೀರ್ಣ ಆಗುತ್ತೆ. ಸೊ ಹಾಗಾಗಿ ನಾವು ನೆನಪಿಟ್ಕೊಳ್ಬೇಕು, 2-3 ಸಲ ಅಷ್ಟೇ ಆಹಾರ ಸೇವಿಸಬೇಕು. ನೆಕ್ಸ್ಟ್ ಇರುವಂಥದ್ದು 2 ಅಂದರೆ 2 ಸಲ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪ್ರಾರ್ಥನೆ ಮಾಡುವಂಥದ್ದು. ಬೆಳಗ್ಗೆ ಎದ್ದು ಕೂಡ ಓ ದೇವರೇ ನನ್ನ ದಿನವನ್ನು ನಾನು ಶುರು ಮಾಡ್ತಾ, ನನ್ನ ದಿನ ಚೆನ್ನಾಗಿರಲಿ, ನಾನು ಬೇರೆಯವರ ಮನಸ್ಸನ್ನು ನೋಯಿಸಬಾರ್ದು ಅಂತ ಅಂದ್ಕೊಂಡು ಇಡೀ ದಿವಸ ಇಡೀ ದಿವಸದ ಯೋಚನೆಯನ್ನು ಮಾಡಿ 108 ಸಲ ಇಷ್ಟ ದೇವರ ನಾಮವನ್ನು ಓಂ ನಮಃ ಶಿವಾಯ ಅಂತ ಹೇಳಿ ನಮ್ಮ ದಿನವನ್ನು ಶುರು ಮಾಡುವಂಥದ್ದು. ಹಾಗೆ ರಾತ್ರಿ ಮಲಗುವಾಗ ಇಡೀ ದಿವಸ ಏನೋ ತಪ್ಪನ್ನು ಮಾಡಿದರೆ ಕ್ಷಮಿಸ್ಬಿಡು, ನಾಳೆ ನಾನು ಈ ತಪ್ಪುಗಳನ್ನು ಮಾಡಬಾರ್ದು, ರಾತ್ರಿ ನಾನು ಈಗ ಮಲಗಲಿಕ್ಕೆ ಹೊರಟಿದ್ದೇನೆ, ಒಳ್ಳೆ ನಿದ್ದೆ ಬರಬೇಕು, ಕೆಟ್ಟ ಕನಸುಗಳು ಬೀಳಬಾರ್ದು, ಬೆಳಗ್ಗೆ ಬೇಗ ಎಚ್ಚರಾಗಬೇಕು ಅಂತ ಅಂದ್ಕೊಂಡು 108 ಸಲ ಇಷ್ಟ ದೇವರ ನಾಮವನ್ನು ಜಪಿಸಿ ಮಲಗಿದರೆ ಒಳ್ಳೆ ನಿದ್ದೆ ಬರುತ್ತೆ, ಕೆಟ್ಟ ಕನಸು ಬೀಳೋದಿಲ್ಲ, ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ಕೊಂಡಷ್ಟು ಸಮಯದಲ್ಲಿ ನಮಗೆ ಎಚ್ಚರ ಆಗುತ್ತೆ, ಬೆಳಗ್ಗೆ ಎದ್ದು ಯೋಗಾಭ್ಯಾಸ, ವಾಕಿಂಗ್ ಎಲ್ಲ ಮಾಡಲಿಕ್ಕೆ ಆಗುತ್ತೆ. ಇದು ಒಳ್ಳೆಯ ಹವ್ಯಾಸ ಆತ್ಮೀಯರೇ. ದಿನಕ್ಕೆ 2 ಸಲ ಪ್ರಾರ್ಥನೆ. ಸೊ ಅಲ್ಲಿ 4 ಆಯಿತು, 3 ಆಯಿತು, 2 ಆಯಿತು, 1 ಅಂದರೆ ಏನು? ವಾರಕ್ಕೊಂದಿವಸ ಉಪವಾಸ. ಸೊ ಉಪವಾಸ ಅಂದರೆ ನಾವು ಹಣ್ಣುಗಳನ್ನು ಜಾಸ್ತಿ ತಿಂದು ಅಥವಾ ಜ್ಯೂಸನ್ನು ಕುಡಿದು ಉಪವಾಸ ಮಾಡಬೇಕೇ ಹೊರತು ಚಪಾತಿಯನ್ನು ಅಥವಾ ಅನ್ನವನ್ನು ಬಿಟ್ಟು ಬೇರೇನು ತಿಂದಲ್ಲ. ನಮ್ಮಲ್ಲಿ ಪಕ್ಕದ ಮನೆ ಸುಬ್ಬಮ್ಮ ಉಪವಾಸ ಮಾಡ್ತಾರೆ, ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ, ಎಲ್ಲೋ ಸ್ವಲ್ಪ ತಿಂತಾರಷ್ಟೇ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಉಪವಾಸ ಅಲ್ಲ. ಸೊ ಹಾಗಾಗಿ ಉಪವಾಸ ಅಂದರೆ ಜ್ಯೂಸನ್ನು ಕುಡಿದು ಎಳೆನೀರನ್ನು ಕುಡಿದು ಹಣ್ಣುಗಳನ್ನು ತಿಂದು ಉಪವಾಸ ಮಾಡುವಂಥದ್ದು. ಸೊ ಹೀಗೆ ವಾರಕ್ಕೊಂದಿವಸ ಮಾಡಿ. ಪ್ಲಸ್ 1 ಅಂದರೆ 1 ಗಂಟೆ ಯೋಗಾಭ್ಯಾಸ. ನನಗೆ ಸಮಯ ಇಲ್ಲ, ಏನು ಸಮಯ ಇಲ್ಲ ಅಂತ ಹೇಳಿದರೆ ಆರೋಗ್ಯಕ್ಕಾಗಿ ನಾವು ಸಮಯ ಕೊಡಲಿಲ್ಲ ಅಂದರೆ ಮುಂದೆ ನಾವು ಅದಕ್ಕೆ ದಂಡ ತೆರಬೇಕಾಗತ್ತೆ. ಸೊ ಹಾಗಾಗಿ ಆರೋಗ್ಯಕ್ಕೋಸ್ಕರ ಡೈಲಿ 1 ಗಂಟೆಯನ್ನು ತೆಗೆದಿಡಿ. 1/2 ಗಂಟೆ ಯೋಗಾಭ್ಯಾಸ, 1/2 ಗಂಟೆ ಜೋರಾದ ವಾಕಿಂಗು, ರನ್ನಿಂಗು, ಇಲ್ಲ ಜಿಮ್ಮು, ಯಾವುದಾದ್ರು ಒಂದು ಫಿಸಿಕಲ್ ಎಕ್ಸಸೈಸನ್ನು ಮಾಡಿ ಖಂಡಿತವಾಗಿ ನಿಮಗೆ ಸಹಾಯ ಆಗುತ್ತೆ. ಹಾಗಾದರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಂಡಿದ್ದೇವೆ 4321+1 ಈ ಸೂತ್ರವನ್ನು ಅನುಸರಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ವಂದನೆಗಳು.